ನೋಡ್ಕೊಳ್ಳ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇನೆ ಸಿಂಪಲ್. ಹಾಯ್ ಮಚ್ಚಾಸ್ ಅಂಡ್ ಮಚ್ಚೇಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಲಿ ಅಂತ ದೇವರಲ್ಲಿ ಸದಾ ಕೇಳ್ಕೊತೀನಿ. ಇವತ್ತಿನ ಸ್ಪೆಷಲ್ಲು ನಾವು ನಮ್ಮ ಮನೆಯಲ್ಲೇ ಬೆಳೆದಂತಹ ಒಂದು ಗಣಕೆ ಸೊಪ್ಪಿನ ಪಲ್ಯ ಮೊಟ್ಟೆ ಹಾಕಿ ಎಗ್ಬುಜ್ಜಿ ಥರ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಕಾಂಬಿನೇಷನಾಗಿ ಚಪಾತಿ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ನಾವು ಯಾವ ರೀತಿ ಈ ಒಂದು ಪಲ್ಯನ ಮಾಡ್ಕೋಬೇಕು, ಮತ್ತು ಜೊತೆಗೆ ಬಂದುಬಿಟ್ಟು ಈ ಒಂದು ಸಣ್ಣ ಪುಟ್ಟ ತಮಾಷೆ, ಈ ಒಂದು ಫನ್ನಿ ವಿಡಿಯೋಸ್ಗಳು ನಿಮ್ಗೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲರೂ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಇದು ಮಾಡ್ತಿದ್ದೀನಿ ಪಚಡಿ, ನೋಡಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ, ಇದರಲ್ಲಿ ಏನೂ ಇಲ್ಲ, ಒಂದೆಡಿ ಸಿಗುತ್ತೆ. ಸೊ ಖಂಡಿತ ಇದರಲ್ಲಿ ಚೆನ್ನಾಗಿ ಮಾಡ್ಬೋದು. ಬನ್ನಿ ಕೇಳಿ. ಬರೀ ಸೊಪ್ಪನ್ನು ಕಿತ್ಕೊಳ್ಳೋಣ, ನಾನು ಇಲ್ಲಿ ಸೊಪ್ಪು ಸೊಪ್ಪು ಮಾತ್ರ ಕಿತ್ಕೊತಾ ಇದ್ದೀನಿ. ಕಡ್ಡಿ ಸಮೇತ ಕಿತ್ಕೊಂಡೋದ್ರೆ ಅಲ್ಲಿ ಸೊಪ್ಪು ಬಿಡಿಸ್ತಾ ಕುತ್ಕೋಬೇಕು. ಸೊ ಅದ್ರ ಬದಲು ಬರೀ ಸೊಪ್ಪು ಮಾತ್ರ ಕಿತ್ಕೊತೀನಿ. ಮುಳ್ಳಾಕಿದ್ದೀನಿ, ಇಲ್ಲಾಂದರೆ ಹಸು ಮೇಯ್ಕೊಂಬಿಡುತ್ತೆ. ಎಲ್ಲ ಅಂದ್ಬಿಟ್ಟೇ ಮುಳ್ಳಾಕಿರೋದು, ಸಿಕ್ಕಾಬಿಟ್ಟೆ ಹಸು ಮೇಯ್ಕೊಂಬಿಡ್ತವೆ. ಬಟ್ಟು ನನಗೆ ಸೊಪ್ಪೇ ಸಿಗಲ್ಲ, ಬಟ್ ಇಲ್ಲಿ ಈ ಸೊಪ್ಪು ಸಿಗಲ್ಲ. ಯಾಕೆಂತೇಳಿದ್ರೆ ನಮ್ಮ ಮೈಸೂರಲ್ಲಿ ಎಷ್ಟೋ ಜನ ಸೊಪ್ಪು ಮಾರ್ಕೊಂಬರ್ತಾರೆ, ಗಣಿಕೆ ಸೊಪ್ಪು ಕೇಳಿದ್ರೆ ಮಾರ್ಕೆಟ್ಗೆ ಹೋಗಬೇಕು. ಸೊ ಗಣಿಕೆ ಸೊಪ್ಪು ಇಲ್ಲೆಲ್ಲೂ ಸಿಗಲ್ಲ. ನಾನು ತುಂಬ ಕಡೆ ಟ್ರೈ ಮಾಡಿದೆ, ಅದಕ್ಕೋಸ್ಕರನೇ ನಮ್ಮ ಮಮ್ಮಿ ಏನು ಮಾಡಿದ್ರು, ತಂದುಕೊಟ್ರು ಒಂದು ಸ್ವಲ್ಪ ಬೀಜಗಳನ್ನ. ಸೊ ಅದನ್ನೇ ಹಾಕಿದ್ದು, ಚೆನ್ನಾಗಿ ಬರ್ತಿದೆ ನೋಡಿ, ಎಷ್ಟು ಬಂದಿದೆ. ನಿಮಗೇ ಸೊಪ್ಪು ತೋರಿಸ್ತೀನಿ ನೋಡಿ, ಒಂದೆರಡು ಬೀಜ ಹಾಕಿ ಸಾಕು. ಬಟ್ ಗಣಿಕೆ ಸೊಪ್ಪು ಈ ಟೈಮಲ್ಲಿ ತಿನ್ನಬೇಕು. ಏನಕ್ಕೆ ತಿನ್ನಬೇಕು, ಏನು ಎತ್ತ ಅಂತ ನಿಮಗೆ ಮುಂದಿನ ಲಾಗಲ್ಲಿ ತಿಳಿಸ್ತಾ ಇರ್ತೀನಿ. ಹಣ್ಣು ಬಿಟ್ಟಿದೆ ನೋಡಿ, ಹಣ್ಣು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಕೈಗೆ ಇಟ್ಕುತ್ತೆ ಸೊಪ್ಪು. ಬಟ್ ಸೊಪ್ಪು ಸೊಪ್ಪನ್ನೇ ಕೀಳ್ಕೊತಾ ಇದ್ದೀನಿ, ಕಡ್ಡಿ ಕೀಳ್ತಾ ಇಲ್ಲ. ಅಯ್ಯೋ ಕಡ್ಡಿ ಕಿತ್ತರೆ ಇವಾಗ ಬಿಡಿಸ್ಕೊಬರಗಂಟ. ಮುಳ್ಳುಗಳು ಸಿಕ್ಕಾಬಿಟ್ಟೆ ಇದೆ ಫ್ರೆಂಡ್ಸ್, ಮುಳ್ಳು ಮಾತ್ರ ತುಂಬ ಮುಳ್ಳು. ಯಾಕಂದರೆ ನಾನು ಇಲ್ಲಿ ಮುಳ್ಳು ಹಾಕಿದ್ದೀನಲ್ಲ ಅದರದ್ದು, ಈ ಸೊಪ್ಪಿನಲ್ಲಿ ಮುಳ್ಳಿರಲ್ಲ. ಇದು ತುಂಬ ಡೀಸೆಂಟ್ ಸೊಪ್ಪು, ಆದರೆ ಸ್ವಲ್ಪ ಕೈಕೈ ಹೊಡಿತದೆ. ಸೊ ಕೈಕೈ ಹೊಡೆದ್ರೂ ಏನಿಲ್ಲ, ಬಟ್ ಆದ್ರೂ ಈ ಸೊಪ್ಪನ್ನ ಆದಷ್ಟು ತಿನ್ನಿ. ಈ ಒಂದು ಮಳೆ ಟೈಮಲ್ಲಿ ತುಂಬ ಹೆಲ್ತ್ಗೆ ಒಳ್ಳೆಯದು ಮಳೆ ಟೈಮಲ್ಲಿ ತಿನ್ನೋದ್ರಿಂದ. ಎಷ್ಟು ಸೊಪ್ಪಾಗಿದೆ ನೋಡಿ, ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಬಿಟ್ಟಿದೆ ನೋಡಿ, ಎಷ್ಟೆಷ್ಟು ಉದ್ದ ಹಸಿಮೆಣ್ಸಿನ್ಕಾಯಿ ಬಿಟ್ಟಿದೆ. ದೊಡ್ಡ ದೊಡ್ಡ ಅಷ್ಟು ದಪ್ಪ ದಪ್ಪಕ್ಕೆ ಹಸಿಮೆಣ್ಸಿನ್ಕಾಯಿ ಇದೆ. ಸೊ ಇಲ್ಲಿ ಒಂದು ನೋಡಿ ಏನು ಸೈಜ್ ಇದೆ, ಅಂದರೆ ಮನೇಲೆ ನ್ಯಾಚುರಲಾಗಿ ಬಿಟ್ಟಿರೋಂಥ ಗಿಡದ್ದು. ವಾವ್,
ಚೆನ್ನಾಗಿದೆ ನೋಡಿ, ಎಷ್ಟು ಪಳ 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 ಅಂತ ಹೊಳಿತಾ ಇದೆ. ಹಾಂ, ಹಸಿಮೆಣ್ಸಿನ್ಕಾಯಿ ಒಂದೆರಡು, ಹಸಿಮೆಣ್ಸಿನ್ಕಾಯಿ ಒಂದು, ಟೊಮೊಟೊ ಇದೆ ಒಂದು, ಟೊಮೊಟೊ ಕಿತ್ಕೋಬೇಕು. ವಾವ್, ಚೆನ್ನಾಗಿದೆ ಹಸಿಮೆಣ್ಸಿನ್ಕಾಯಿ, ಸುಮಾರು ಬಿಟ್ಟಿದೆ. ಸಾಕು ಒಂದಿನ, ನಾವೊಬ್ಬರು ಇಬ್ಬರಿಗೆ ನಮ್ಮನೇಲಿರೋದು ಒಂದಿದು ಸಾಕಾಗುತ್ತೆ, ನಮ್ಮ ಅಳ್ತೆಗೆ ನಾವು ಮಾಡಿಕೊಂಡ್ರೆ. ಸೊ ಬೇಕಾದಷ್ಟು ನೋಡಿ, ಅವಳು ಹೇಗೆ ಕುತ್ಕೊಬಿಟ್ಟಿದ್ದಾಳೆ, ಹೇಗೆ ಕುತ್ಕೊಬಿಟ್ಟಿದ್ದಾಳೆ, ಕಾಯ್ಕೊಂಡೇ ಕುತ್ಕೊಬಿಟ್ಟಿದ್ದಾಳೆ ನನ್ನ. ಏನು ಮಾಡ್ತಾ ಇದ್ದಾಳೆ ನಮ್ಮ ಮಮ್ಮಿ ಅಂದ್ಕೊಂಡು ಅಲ್ವೇನೆ. ಎಲ್ಲ ಕುಟ್ಟಾಯಿತು, ಬನ್ನಿ ಹೋಗೋಣ, ಲೇಟ್ ಹಾಕ್ಬಿಡ್ತೀನಿ. ಕುಣಿಬೇಡ ರೂಬಿ. ರೂಬಿದೆ ಗಲಾಟೆ ಫ್ರೆಂಡ್ಸ್, ರೂಬಿದೆ ಗಲಾಟೆ, ನನಗೆ ಇನ್ಯಾರ್ದು ಗಲಾಟೆ ಇಲ್ಲ, ಇವಳದೇ ಗಲಾಟೆ. ಎಷ್ಟು ಇದು ಮಾಡ್ತಾಳೆ ನೋಡಿ ಸೊಪ್ಪು, ಯಾಕೆಂದರೆ ಸೊಪ್ಪು ತಿನ್ನಬೇಕು, ಅದರಲ್ಲೂ ಈ ಗಣಕೆ ಸೊಪ್ಪು ಈ ಮಳೆ ಟೈಮಲ್ಲಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ತುಂಬ ಉಷ್ಣಾಂಶ ಆಗುತ್ತೆ. ಇದು ತುಂಬ ಹೀಟು, ಗಣಕೆ ಸೊಪ್ಪು ತುಂಬ ಹೀಟು. ಸೊ ಈ ಟೈಮ್ನಲ್ಲಿ ತಿಂದರೆ ತುಂಬ ಉಷ್ಣಾಂಶ ಬಾಡಿಲಿ ಇರುತ್ತೆ. ಅದ್ರ ಜೊತೆಗೆ ಬಂದ್ಬಿಟ್ಟು ಯಾವುದೇ ಶೀತ ಗಾಳಿ ಅದು ಇದು ಇದ್ದಾಗ ನಮ್ಮ ಬಾಡಿಗೆ ಯಾವುದೇ ಶೀತ ಆಗಲ್ಲ ಅನ್ನೋ ಒಂದು ಸಾಧ್ಯತೆ ಅಷ್ಟೇ. ಮತ್ತು ಒಂದೇ ಒಂದು ಟೊಮೊಟೊ ಹಣ್ಣಾಗಿದೆ ನೋಡಿ, ಒಂದೇ ಒಂದು ಟೊಮೊಟೊ ಹಣ್ಣಾಗಿದೆ. ಸಾಕು ಒಂದು ಟೈಮ್ಗೆ ಆಗೋಷ್ಟು ಇಲ್ಲ. ಇಲ್ಲ ಹಸಿಮೆಣ್ಸಿನ್ಕಾಯಿ ಗಿಡ ನೋಡಿ, ಇಲ್ಲ ಹಸಿಮೆಣ್ಸಿನ್ಕಾಯಿ, ಇಲ್ಲೆಲ್ಲ ಹಣ್ಣೇ ಆಗ್ಬಿಟ್ಟಿದೆ ನೋಡಿ, ಅಲ್ಲೆಲ್ಲ ಹಣ್ಣೇ ಆಗ್ಬಿಟ್ಟಿದೆ ಹಸಿಮೆಣ್ಸಿನ್ಕಾಯಿ. ಇಲ್ಲೂ ಸುಮಾರು ಹಾಕ್ಕೊಂಡಿದ್ದೀನಿ, ಪಾಟ್ ಒಳಗೂ ಸುಮಾರು ಬೆಳೆಸ್ಕೊತೀನಿ. ಚಪಾತಿ ಹಿಟ್ಟೆಲ್ಲ ಕಲಸಿದ್ದೆ ಅವಾಗಲೇ. ಸೊ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಏನಿಲ್ಲ ಅಂದರೂ ಏನಾದರೂ ಬೇಕೇ ಬೇಕು. ಸೊ ಚಪಾತಿ ಹಿಟ್ಟೆಲ್ಲ ಕಲಸಿದ್ದೆ, ಚೆನ್ನಾಗಿ ಬಂದಿದೆ ಚಪಾತಿ ಹಿಟ್ಟು. ಈ ಥರ ಬನ್ನಿ ಬರಬೇಕು, ಹಿಂಗೆ ಚೆನ್ನಾಗಾಗಿದೆ. ಒಂದು ಕಲಸಾದ್ಮೇಲೆ ಒಂದು ಅರ್ಧ ಗಂಟೆನ ಇಲ್ಲ ಒನ್ ಅವರು ನೀಟಾಗಿ ಇಟ್ಬಿಟ್ರೆ ಸಖತ್ತಾಗಿ ಬರುತ್ತೆ ಚಪಾತಿ. ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾಯಲಿ. Thank you.
ನೋಡ್ಕೊಡ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇ ಸಿಂಪಲಾಗಿ ಮನೆಯಲ್ಲಿ ಹೆಗ್ಬುಚ್ಚಿ ರೆಡಿ ಮಾಡಿಬಿಟ್ಟೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಬನ್ನಿ ತಿನ್ನೋಣ. ರೆಡಿ ಆಯಿತು, ಈಗ ಆರಾಮಾಗಿ ಬ್ಯಾಟಿಂಗ್ ಮಾಡಿಕೊಂಡು ತಿನ್ಕೊಂಡು ಅವ್ರಿಗೆ ಕೊಟ್ಬಿಟ್ಟು ತಿಂತಿರ್ತಿರೋದು. ತೊಳ್ರಿ ತಿನ್ರಿ.